ನಮಸ್ಕಾರ ರೀ. ಏಯ್, ಏನ ನೀನು? ಏನ ಏನ ಡಿಸ್ಟರ್ಬ್ ಮಾಡ್ಬೇಡ, ಹೋಗ ಇಲ್ಲ ಸರ್, ಹಂಗ್ ಮಾಡ್ಬೇಡ್ರಿ. ಹೋಗಲ್ಲೇ, ಬದುಕೋಗ್ಬಿಡ್ಬ. ಏಯ್, ಕೆಲ್ಸ ಇಲ್ಲ ನಿಮ್ಗೆ? ಹಲೋ, ಸುಮ್ಮನೆ ನೋಡ್ತಾ ಕಲ್ತ್ಕೊಳ್ರ. ಏನ ನೀವು ಫೋನ್ ಮಾಡ್ತೀರಿ? ಬದುಕೋಕ್ ಬಿಡ್ತಾ ಇಲ್ವಲ್ಲ ನೀವು? ತುತ್ತು ತುತ್ತು ತುತ್ತು. ಇಲ್ಲ, ಅವ್ರ ಹತ್ರ ನಮ್ ಪ್ರಶ್ನೆ ಇಲ್ಲ, ನಮ್ ದೋಸ್ತಂದ ಐತಿ, ಅವ್ರದ್ ಕೇಳ್ದಿತ್ತು. ಏಯ್, ದೋಸ್ತ್ ಗೀತೇರಿಲ್ಲ, ನಮ್ಗೆ ದೇಶದ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಬಿಡು. ನಿನಗೆ ಸಾಲ ಎಷ್ಟಿದೆ ಹೇಳು. ಸಾಲ ಇಲ್ಲ, ನಾವು ಗೌಂಡಿ ಕೆಲಸ ಮಾಡ್ತೀರಿ ಅಂದ್ರಿ, ಏನಂತೀರಿ ನಿಮ್ ಕಡೆ? ಈ ಬಾಂಧಕಮ್ ಅಂದ್ರೆ ಕಟ್ಟಡ ಮಾಡ್ತಾ ಇರಲ್ರಿ ಮನಿ ರೀ. ಒಳ್ಳೆ ಕೆಲ್ಸ. ಸಾಲ ಇಲ್ಲಲ್ಲ, ಸಾಲ 1 ರೂಪಾಯಿ ಇಲ್ರಿ ನಮಗೆ. ಮಾತಾಡು. ಸರ್, ನಮ್ಮ ದೋಸ್ತ ಸುಭಾಷ್ ವಾಲಿಕರ್ ಅತದನ್ರಿ, ಅವ್ರಿಗೆ ಮಕ್ಕಳೇ ಆಗಲ್ಲ ಇವ್ರಿ. ಅದ್ರ ಸಂಬಂಧ ಒಂದು 10-12 ವರ್ಷ ಆಯ್ತು ಅವ್ರು ಅಲ್ಲಿ ಇಲ್ಲಿ ತೋರ್ಸ್ಲಾತಾರ್ರಿ. ಅವನ ಬಗ್ಗೆ ನೀನ್ ಯಾಕೆ ಮಾತಾಡ್ತೀಯ? ಅಂದ್ರ ಅವ್ರು ಹಚ್ಚಂದಿರು, ಅದಕ್ಕೆ ಹಚ್ಚಿದವ್ರಿ. ಅವ್ರು ಈಗ ಅವ್ರು ಕೆಲ್ಸಕ್ಕೆ ಹೋಗ್ಯಾರ ಬೇರೆ ಕಡೆ, ನಾವು ಈ ಸುಮ್ಮ ಹಚ್ಚಂಗ ಹಚ್ಚಿದೇವ, ನೀವು ರಿಸೀವ್ ಮಾಡಿದ್ರಿ. ಅವ್ರು ಹಚ್ಕೋತಾರ, ನಿನಗೇನ ಕೆಲ್ಸ? ಇಲ್ಲ ಸುಮ್ಮ ಅಂದ್ರ ಒಂದ್ ದೋಸ್ತಿ ಐತ್ರಿ ನಮ್ದು, ಅವ್ರು ಬಾಳ ದಿನ ಆಯ್ತು, ಬಾಳ ಕಷ್ಟದಾಗದ. ನಾವು ಏನ್ ಕಷ್ಟನಪ್ಪ ಅಂದ್ರ ಅವ್ರಿಗೆ ಮಕ್ಕಳಾಗಲ್ಗೇವ್ರಿ ಸರ್. ನಿನಗೆ? ನನಗ ಒಂದ್ ಹೆಣ್ ಹುಡುಗಿ ಐತ್ರಿ, ಮತ್ತೆ ಈಗ ಏನಿಲ್ರಿ, ಒಂದ್ ಹೆಣ್ ಹುಡುಗಿ ಐತಿ. ಏನ್ ಮಾಡ್ಬೇಕು ಅಂತಿದ್ಯಾ ಮಗುನ? ನಮ್ದು ಏನ್ ಮುಂದ್ ಶಾಲಿ ಕಲ್ಸೋದ್ರಿ ಅಂದ್ರೆ ನಿಮ್ಗೆಲ್ಲ ಶಾಲೆಗೆ ಕಲ್ಸೋಕ್ ಮಕ್ಕಳಾಗ್ಬೇಕು ಅಂದ್ರೆ ಶಾಲೆಯವ್ರಿಗೆ ವ್ಯಾಪಾರ ಆಗ್ತಾ ಇಲ್ಲ, ಶಾಲೆಗಳಿಗೆ ಖರ್ಚಾಗ್ಬೇಕು. ಈ ಶಾಲೆಗಳಿದೆಯಲ್ಲ, ಅವ್ರಿಗೆ ಕಷ್ಟ ಆಗ್ತದೆ ಪಾಪ. ನಿಮ್ಗಲ್ಲ, ನಿಮಗ್ ಮಕ್ಕಳಾಗದೆ ಇದ್ರೆ ಇನ್ ಸ್ವಲ್ಪ ದಿವಸಕ್ಕೆ ನಮ್ ದೇಶ ಹೆಂಗಾಗ್ಬಿಡುತ್ತೆ ಅಂದ್ರೆ, ಎಲ್ಲಾರ್ಗೂ ಮಕ್ಕಳಾಗ್ಲಿ ಅಂತ ಈ ಶಾಲೆಯವ್ರು ಕೇಳ್ಕೊತಾರೆ ದೇವ್ರನ್ನ. ಓ, ಮಕ್ಕಳಾಗ್ಲಿಲ್ಲ, ನಿಮ್ ಹಾಸ್ಪಿಟಲ್ ಫೀಸ್ ನಾವು ಕಟ್ತೀವಿ. ಮನೆ ಮನೆಗೂ ಬರ್ತಾರೆ ಈ ಶಾಲೆಗಳವ್ರು. ಆ ಲೆವೆಲ್ ತರ್ತಾ ಇದೀರಿ ನೀವು ದೇಶನ. ನಿನಗೆ ಮಕ್ಕಳಾಗಿದ್ರೆ ಏನೋ ಮಾಡ್ತೀಯ ಅಂದ್ರೆ ಶಾಲೆಗೆ ಕಳಿಸ್ತೀನಿ. ಶಾಲೆಗೆ ಕಳಿಸೋಕೋಸ್ಕರ ನಿಂಗೆ ಮಕ್ಕಳು ಬೇಕೇನೋ? ಇದೇ ಆಗೋಯ್ತಲ್ಲೋ, ಮತ್ತೆ ಈ ಶಿಕ್ಷಣ ಕೊಡ್ಬೇಕಲ್ಲ ಸರ್. ಯಾರೇ ಹೋಗಲ್ಲೇ, ನೀನ್ ತುಂಬಾ ಶಿಕ್ಷಣ ಕೊಟ್ಬಿಟ್ಟಿದೀಯ ನೀನು. ಇಲ್ರಿ, ಈಗ ಈಗ 6 ತಿಂಗಳ ಕೋರ್ಸ್ ಐತ್ರಿ ನಮ್ಮ ಮಗಳು. ಅದೇ ನಿನ್ನ ಬುದ್ಧಿ, ಅದೇ ಅದಕ್ಕೆ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ಯಲ್ಲ, ನಿನ್ನ ಮಗಳಿಗೆ ನೀನು ಶಾಲೆಗೆ ಕಳಿಸ್ಬೇಕು ಅಂತ ಆಲೋಚನೆ ಮಾಡಿದ್ಯಲ್ಲ, ಅದಕ್ಕೆ ಇನ್ನೊಂದು ನಿನ್ ಫ್ರೆಂಡ್ ಮಗು, ಅಯ್ಯೋ ನನಗೆ ಭಯ ಆಗ್ತಾ ಇದೆಪ್ಪ, ಇವ್ರ ಹತ್ರ ಹೋದ್ರೆ ನಿನ್ ಶಾಲೆಗೆ ಹಾಕ್ಬಿಡ್ತಾರೆ ಅಂತ ಅದು ಬರ್ತಾ ಇಲ್ಲ ಮೇಲಿಂದ. ಅಂದ್ರ ಒಂದ್ 10-12 ವರ್ಷ ಆಯ್ತ್ರಿ, ಅವ್ರು ಅದು ಇದು ಎಲ್ಲಾ ತರ ಮಾಡ್ಯಾರ, ದವಾಖಾನೆ ತೋರ್ಸ್ಯಾರ, ಎಲ್ಲ ಅದೇ ಮಾಡ್ಯಾರ. ಅದೇ ಅದೇ ಶಾಲೆಗೆ ಹೋಗಿ ಕಳಿಸ್ಬಿಡ್ತಾರೆ ಅನ್ನೋ ಭಯಕ್ಕೆ ಅದು ಬರ್ತಾ ಇಲ್ಲ. ಮತ್ ಹೆಂಗ್ ರೀ ಯಾವಾಗಲೆ? ಅದು ಅದು ಹೆಂಗೈತ್ರಿ, ಅವ್ರ ಒಳಗಿಂದ ಸಂಬಂಧ ಐತ್ರಿ ಅದು, ಅವ್ರ ಮಾವನ ಮಗಳಿಗೆ ಆಗ್ಯಾನವ, ಹಿಂಗಾಗಿ ಅದು ಏನೋ ರಕ್ತ ಒಂದೇ ಇದ್ರ ಹಂಗೊಂದ್ ಹೇಳ್ತಾರ. ಮತ್ತ ಈ ಮಕ್ಳ ಅದು ಆಗೋ ಟೈಮ್ ಏನೋ ಶುಕ್ರ ಕಣ ಅಂತ ಹೇಳ್ತಾರ, ಅದು ಇಲ್ಲ, ಒಂದ್ 0.8 ಐತತ್ ಹಿಂಗನು ಹೇಳ್ಯಾರ್ರಿ. ಅದರಿಂದ ಅಲ್ಲ, ಅದೆಲ್ಲ ಸುಳ್ಳು, ನೋಡಿದವ್ರು ಯಾರು ಕೇಳಿದವ್ರು ಯಾರು? ಅದರಿಂದ ಅಲ್ಲ, ಮಕ್ಕಳು ಬರಕ್ ಭಯ ಬೀಳ್ತಾ ಇದಾರೆ ಮೇಲಿಂದ. ಯಾಕಂದ್ರೆ ನೀವೆಲ್ಲ ಶಾಲೆಗಳಿಗೆ ಹಾಕ್ಬಿಡ್ತೀರಿ, ಅದಕ್ಕೆ ಇಷ್ಟು ಬಿಲ್ಲದ ಬಟ್ಟೆ ಇಷ್ಟು ಬಿಲ್ದಿದ್ರು ಹಾಕೋಬೇಕು. ಆ ಮಗು ಶಾಲೆಗೆ ಹೋಗ್ಬೇಕು ಅಂದ್ರೆ ಇಲ್ಲ, ನೀವೇ ಶಾಲೆಗೆ ಹಾಕ್ಬೇಕು. ಮಗು ಆಟ ಆಡ್ಬೇಕು ಅಂದ್ರೆ ಇಲ್ಲ, ನೀವು ಶಾಲೆಗೆ ಹೋಗ್ಬೇಕು. ಮಗು ಏನಾದ್ರು ಬರಿತೀನಿ ಡ್ರಾಯಿಂಗ್ ಮಾಡ್ಕೋತೀನಿ ಬಿಟ್ಬಿಡಿ ಅಂದ್ರೆ ಇಲ್ಲ. ಮಗು ಹಾಡು ಹೇಳ್ತೀನಪ್ಪ ಅಂದ್ರೆ ಇಲ್ಲ ಶಾಲೆಗೆ ಹೋಗು. ಮಗು ಹಾಕಿ ಆಡ್ತೀನಿ ಅಂದ್ರೆ ಇಲ್ಲ ಶಾಲೆಗೆ ಹೋಗು. ಮಗು ಕ್ರಿಕೆಟ್ ಆಡ್ತೀನಿ ಅಂದ್ರೆ ಇಲ್ಲ ಶಾಲೆಗೆ ಹೋಗು. ಕೇರಂ ಮಾಡ್ತೀನಿ ಅಂದ್ರೆ ಇಲ್ಲ ಶಾಲೆಗೆ ಹೋಗು. ಮೊಬೈಲ್ ನೋಡ್ತೀನಿ ಅಂದ್ರೆ ಇಲ್ಲ ಶಾಲೆಗೆ ಹೋಗು. ಏನಕ್ಕೋ ಬೇಕು ನಿಮ್ಗೆ ಮಕ್ಕಳು? ಕಡೆ ಮಗು ಹುಟ್ಟದಾಗ್ಲಿಂದ ಹೋಗ್ಲಿ, ಮಗು ಇಲ್ಲ ಮಗು ಇಲ್ಲ ಕಷ್ಟ ಒಪ್ಕೋತೀನಿ. ಹೋಗ್ಲಿ, ಮಗು ಬಂದ್ರೆ ನಿನ್ ಫ್ರೆಂಡ್ ಗೆ ಕಷ್ಟ ತೀರತ್ತಾ ಹೇಳು. ಅಂದ್ರೆ ಅವ್ರದೊಂದು ಆಸೆ ಸರ್ ಅವ್ರದ್ದು. ಅರೆ ಕತ್ತೆ ಫಸ್ಟ್ ಹೇಳು, ಕಾರ್ ಇಲ್ಲ ಕಾರ್ ಇಲ್ಲ ಅನ್ನೋದು ಒಂದು ಕಷ್ಟ ಅಂತ ಒಪ್ಕೊಳ್ಳೋಣ. ಕಾರ್ ಬಂದ್ರೆ ನಿನ್ ಕಷ್ಟ ತೀರತ್ತಾ? ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಇಲ್ಲ ಅಂತ ಒದ್ದಾಡ್ತಿ ಅಲ್ವಾ? ಇವಾಗ ಕಾರ್ಗಾದ್ರೆ ಒಂದ್ಸಲ ಹೋಗಿ ದೇವ್ರ ಹತ್ರ ಕಾರ್ ಕೊಡದೇವಾ ಕಾರ್ ಕೊಡದೇವಾ ಅಂತ ಕೇಳ್ಕೊತೀಯ. ಪೆಟ್ರೋಲ್ ಇಲ್ಲದೆ ನಿಂತೋದಾಗ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕಿಲೋಮೀಟರ್ ಕಿಲೋಮೀಟರ್ಗೂ ಒಂದು ಒಂದು ಒಂದ್ ಲೀಟರ್ ಪೆಟ್ರೋಲ್ಗೆ 8 ಕಿಲೋಮೀಟರ್ ಕೊಡುತ್ತೆ ಅಂತ ಇಟ್ಕೊ. 8 ಕಿಲೋಮೀಟರ್ ಹೋದ ತಕ್ಷಣ ಮತ್ತೆ ದೇವ್ರೇ ದೇವ್ರೆ ಪೆಟ್ರೋಲ್ ಇಲ್ಲ ಅಂತ ಹೋಗೋದು ಕ್ಯಾನ್ ಎತ್ಕೊಂಡು ದೇವ್ರ ಹತ್ರ. ಅಂದ್ರೆ ಆ ಮಗು ಹುಟ್ಟದ ಮೇಲೆ ಹೆಜ್ಜೆ ಹೆಜ್ಜೆಗೂ ಕಷ್ಟ ಅಲ್ಲೇನೋ. ಮಗು ಹುಟ್ಟೋದು ಇವಾಗ ಕಷ್ಟ, ಮಗು ಹುಟ್ಟದ ಮೇಲೆ ಮಗು ಹುಟ್ಟುವುದನ್ನ ಯೋಗ ಅಂತಾರೆ.
ಮಗು ಹುಟ್ಟಿದ ಮೇಲೆ ಬರೋ ಕಷ್ಟಗಳನ್ನ ಕ್ಷೇಮ ಅಂತಾರೆ. ಯೋಗ ಕ್ಷೇಮ ಅಂದ್ರೆ ಇದೇ ಅರ್ಥ. ಯೋಗ ಕ್ಷೇಮ ಎರಡೂ ಇಟ್ಕೊಂಡು ಬರುತ್ತೆ ಮಕ್ಕಳು ಭೂಮಿಗೆ. ಯಾಕಂದ್ರೆ ನಿಮ್ಮೇಲೆ ದೇವ್ರಿಗೆ ನಂಬಿಕೆ ಇಲ್ಲ, ನಿಮ್ಮೆಲ್ಲರ ಮೇಲೆ. ಅದಕ್ಕೆ ನಾವೆಲ್ಲ ಯೋಗ ಕ್ಷೇಮ ಎರಡು ಪಡೆದು ಹುಟ್ಟಿದವರು ಈ ಭೂಮಿ ಮೇಲೆ. ಈ ಮಗು ಬೇಕು ಅಂತ ಕೇಳ್ತಾರಲ್ಲ ದೇವ್ರ ಹತ್ರ, ಅವ್ರ ಮಗುನ್ ಮಾತ್ರ ಯೋಗ ಮಾತ್ರ ಕೇಳ್ತಾರೆ, ಮತ್ತೆ ನೋಡ್ಕೊಳ್ಳೋಣ ಕ್ಷೇಮ ಅಂತ. ಮನೆ ಕಟ್ಬಿಡ್ತೀನಿ, ಇನ್ಸ್ಟಾಲ್ಮೆಂಟ್ಸ್ ನೋಡ್ಕೊಳ್ಳೋಣ ಮತ್ತೆ ಅಂತ, ಬ್ಯಾಂಕ್ ಸಾಲಗಳು ಮಾಡ್ಬಿಡುದು. ಏನ ತಲೆ ಕೆಟ್ಟೋಗಿದೆ ನಿನಗೆ ಇವಾಗ ಹೇಳ್ತಾ ಇನಿ. ನೀನ್ ಅವ್ರ ಕತೆ ಬಿಡು, ನಿನಗೆ ದೇವ್ರ ಮಗುನ್ ಕೊಟ್ಟಿದಾರಲ್ಲ, ಮಗುಗೆ ನನಗೆ ಇವತ್ತು ಪ್ರಾಮಿಸ್ ಮಾಡು ನೀನು, ನೀನು ಜಾತಿ ಮತ ಧನಿಕ ಬಡವ ಭೇದ ಭಾವ ಬಿಟ್ಟು ಮಗುನ್ ಬೆಳೆಸ್ತೀನಿ ಅಂತ ಹೇಳು. ಹೇಳು, ಬೆಳೆಸ್ತೀನಿ. ಏನ್ ಬೆಳೆಸ್ತೀಯ ಕತ್ತೆ? ಏನು ಹೇಳಿದ್ ನಾನು? ಜಾತಿ ಅದ ಬಿಟ್ಟು ಬೆಳೆಸ್ಬೇಕಂದ್ರಿ. ಜಾತಿ ಒಂದೇನಾ? ಜಾತಿ ಮತ, ಜಾತಿ ಮತ, ಧನಿಕ ಬಡವ, ಧನಿಕ ಬಡವ, ಯಾವ ಭೇದಗಳು ಇಲ್ಲದೆ ಪ್ರಾಣಿ ಪಕ್ಷಿ ಎಲ್ಲವನ್ನು ಪರಿಚಯಿಸಿಕೊಂಡು ಬೆಳೆಸ್ತೀನಿ ಅಂತ ಹೇಳು. ಎಲ್ಲಾನು ಪರಿಚಯಿಸಿಕೊಂಡು ಬೆಳೆಸ್ತೀನಿ. ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಹಾಕ್ತೀನಿ ಅಂತ ಹೇಳಿ. ನಿಜವಾಗ್ಲೂ ಹೇಳ್ತೇನ್ರಿ ನಿಮ್ಗ, ನಾವ್ ಮನೆಯವ್ರು ಒಪ್ಪಿಕೊಳ್ಳೇ ಬೇಡ, ನಾನಂತೂ ಸರ್ಕಾರ ಶಾಲೆಗೆ ಕಲಿಸ್ತೇನೆ. ಹೆಚ್ಚಿಗೆ ಮಾತಾಡ್ಬೇಡ, ನಾನು ಹೇಳಿದ್ದು ಹೇಳು. ಓಕೆ, ಮಗುಗೆ ಏನ್ ಇಟ್ಟಿದೀಯ ಅಂದ್ರೆ, ನನ್ನ ಹೆಸರು ಬಂದೇನವತ್ರಿ, ನನ್ನ ಹೆಂಡತಿ ಹೆಸರು ಫಾತಿಮಾ, ಮಗಳ ಹೆಸರು ಅಮೇರ ಅಂತ ಇಟ್ಟೇನ್ರಿ. ಓಕೆ, ಇವಾಗ ನಿನ್ ಫ್ರೆಂಡ್ ಹೆಸರೇನು? ಇವಾಗ ಇವಾಗ ಹೇಳು, ಮಗುನ ಅವಳ ಇಷ್ಟಕ್ ಬಿಡ್ತೀನಿ ಅಂತ ಹೇಳಿ ನೋಡೋಣ. ಏನ್ ಇಷ್ಟಪಡ್ತಾಳ ಅದ್ ಬಿಡ್ತೀನಿ ಅಂತ ಹೇಳು. ಏನ್ ಇಷ್ಟಪಡ್ತಾಳ ಅದಕ್ ಬಿಡ್ಬೇಕ್ರಿ. ಮಗು ಇವಾಗ ನಾಳೆ ಪಪ್ಪ ನಾನು ಮೇಸ್ತ್ರಿ ಆಗ್ತೀನಿ ಅಂತ ಹೇಳುತ್ತೆ ಅಂದಿಟ್ಕೋ, ಏನ್ ಮಾಡ್ತೀಯ? ಮೇಸ್ತ್ರಿ ಆದ್ರೆ ಒಳ್ಳೇದಲ್ರಿ, ನಾಲ್ಕು ಮಂದಿಗೆ ಚಾಟ್ ಮಾಡಿ ಕೊಡುದು ಮತ್ತೆ ಮನಿ ಕಟ್ಟಿ ಕೊಟ್ರು ಒಳ್ಳೇದೇ ರೀ. ಇದು ಮತ್ತೆ ನೀನ್ ಸ್ಕೂಲ್ಗೆ ಯಾಕೆ ಹಾಕ್ತಿದೆ ಕತ್ತೆ? ಈ ಕೆಲವೊಂದು ಪ್ರಾಥಮಿಕ ಶಿಕ್ಷಣ ಕೊಡ್ಬೇಕಲ್ಲ ಸರ್. ಅದೇ ಅದೇ, ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಬಲವಂತ ಮಾಡಲ್ಲ ಅಂತ ಹೇಳು. ಆಯ್ತು, ಸಂಡೇ ಸಂಡೇ ಕರ್ಕೊಂಡು ಹೋಗ್ತೀಯಾ ಮೇಸ್ತ್ರಿ ಕೆಲ್ಸಕ್ಕೆ? ಸಂಡೇ ಈ ಶಿಕ್ಷಣ ಮುಗಿತಾನ ಇಲ್ರಿ, ಆಮೇಲೆ ಮುಂದ ಕತ್ತೆ ಹೋಗ. ಇಡ ಫೋನ್ ಕತ್ತೆ, ಫಸ್ಟ್ ಇಡು. ಮಗುಗೆ ಆಸೆ ಆಗಿದೆ ನಿನ್ ಜೊತೆ ಹೋಗ್ಬೇಕು ಅಂತ, ನೀನ್ ಬೇಡ ಅಂತೀಯ? ಆಸೆ ಆದ್ರೆ ಕರ್ಕೊಂಡು ಹೋಗ್ಬೋದ್ರಿ. ಮಾಡು, ಮಗುಗೆ ಆಸೆಗೆ ತೊಂದ್ರೆ ಮಾಡಲ್ಲ ಅಂತ ಹೇಳು. ಇಲ್ಲ, ಮಗುಗೆ ಆಸೆಗೆ ತೊಂದ್ರೆ ಮಾಡಂಗಿಲ್ರಿ. ಓಕೆ, ದೇವ್ರು ಮಕ್ಕಳನ್ನ ಕೊಡ್ತಾರಲ್ಲ, ನಿಂದು ಅನ್ಕೋತಿಯಲ್ಲ ತಪ್ಪು ಕತ್ತೆ, ದೇವ್ರದ್ದು ಅನ್ಕೋ ಮಗುನ. ದೇವ್ರದ್ದು ಅದು ಆಯ ಅಷ್ಟೇ, ನೀನು ನಿನ್ಗೆ ಕೆಲಸ ನೌಕರಿ ಕೊಟ್ಬಿಟ್ಟು ಈ ಮಗು ನೋಡ್ಕೋ ಅಂತ ಕೊಟ್ಟಿದಾರೆ ನಿನ್ಗೆ. ಆ ದೇವ್ರ ಮಗುನ ನೀನ್ ಸಾಕ್ತಾ ಇದೀಯ. ಆ ದೇವ್ರ ಮಗುನ ಏನ್ ಮಾಡ್ಬೇಕು ಅಂತ ನೀನ್ಯಾರ ಡಿಸೈಡ್ ಮಾಡೋದಕ್ಕೆ? ಬರೀ ನೀನ್ ಆ ಮಗುನ್ ಸಾಕೋದಷ್ಟೇ ನಿನ್ ಕೆಲ್ಸ. ಅರ್ಥ ಆಯ್ತಾ? ಆ ಮಗು ಸಂಗೀತ ಕಲಿತೀನಿ ಅಂದ್ರೆ ಸಂಗೀತಕ್ಕೆ ಹಾಕ್ತೀಯಾ? ಸಂಗೀತ ಕಲಿಸ್ಬೇಕ್ರಿ, ಒಂದ್ ತೊಡೆಯಲ್ಲಿ ತೊಡೆಯ್ರಿ. ನೀನ್ಯಾರ ಕಲ್ಸೋದಕ್ಕೆ? ಅದು ಇಷ್ಟಪಟ್ರೆ ಮಾತ್ರ ಕಲಿಬೇಕು. ಇಷ್ಟಪಟ್ರೆ ಕಲಿಸ್ತೇನ್ರಿ. ಆಯ್ತು, ಮಗು ಏನ್ ಆಟ ಆಡೋದಕ್ ಇಷ್ಟಪಟ್ರೆ ಅದು ಕಲಿಸ್ತೀಯಾ? ಆಟ ಆಡೋದಕ್ ಇಷ್ಟಪಟ್ರೆ ಕಲಿಸ್ತೇನ್ರಿ. ನಾನು ಥ್ರೋಬಾಲ್ ಆಡ್ಬೇಕಪ್ಪ ಅದು ನ್ಯಾಷನಲ್ ಲೆವೆಲ್ ಹೋಗುತ್ತೆ, ಕಲಿಸ್ತೇನ? ಕಲ್ಸ ಅಂತ ದೇಶಕ್ಕೆ ಒಂದು ಒಳ್ಳೇದಾಗ್ತಿತ್ತು ಅಂದ್ರೆ ಬೇಕಾದ ಕಲಿಸ್ತೇವ್ರಿ ನಾವ್. ನೋಡು, ಅದಕ್ಕೆ ನಿನಗೆ ದೇವ್ರು ಕೊಟ್ಟಿದ್ದಾರೆ ಇವತ್ತಿಂದ ಈ ಮಾತಿನಲ್ಲಿ. ಯಾವಾಗ್ಲೂ ಮಗು ಆಟ ಆಡೋ ಮಗುನ ಎಳ್ಕೊಂಬಂದು ಕೂಡಿಸಿ ಓದು ಓದು ಅಂತ ಹೊಡಿಯೋದಿಲ್ಲ ಅಂತ ಹೇಳು. ಹೇಳ, ಆಟ ಆಡೋ ಮಗು ಹೇಳ್ಕೊಂಬಂದು ಹೊಡೆಯೋದಿಲ್ರಿ ಓದು ಓದು ಅಂತ. ಯಾವುದೇ ಕಾರಣಕ್ಕೂ ಹೊಡಿಯೋದಿಲ್ಲ ಅಂತ ಹೇಳು ಅಂದ್ರೆ ಚಿಕ್ಕ ಪುಡ ತಪ್ಪ ಆಗುವ. ನಿಂದೇನೋ ಕತೆ, ನೀನ್ ಎಷ್ಟರಲ್ಲಿದ್ಯೋ? ನೀನ್ ಏನೇನ್ ಅಭ್ಯಾಸ ಇದೆ ಹೇಳಿಲ್ಲಿ? ನನಗೆ ಈ ಕೆಲ್ಸ ಬಿಟ್ರೆ ನಾವು ದುರಭ್ಯಾಸ ಅಂಬುದು ಒಂದು ಇಲ್ರಿ ನಮ್ಗ. ಈಗ ಸ್ಟಾರ್ ಹಿಂದೆ ಸೆರೆ ಕುಡಿದು ಅಂತವ್ ಇಲ್ರಿ ನಮ್ಗೇನು. ಏನಿಲ್ಲ ಅಲ್ಲ ಇಲ್ರಿ, ಆಗದಿಲ್ರಿ. ಮಗು
ಮಗುನ ಯಾವಾಗ ಹೊಡಿಬಾರ್ದು, ಗದ್ರವದು ಯಾವಾಗ ಅಂತ ಹೇಳ್ಕೊಡ್ತೀನಿ. ನೀನು ಸುಳ್ಳು ಹೇಳದವನಾದ್ರೆ, ಮಗು ಸುಳ್ಳು ಹೇಳಿದ್ರೆ ನೀನ್ ಗದ್ರಬೋದಷ್ಟೇ ಬಾಯಲ್ಲಿ, ಏಯ್ ಹಂಗ್ ಮಾಡ್ಬೇಡ ಅಂತ. ನೀನು ಕಳ್ಳತನ ಮಾಡದವನಾದ್ರೆ, ಮಗು ಏನಾದ್ರು ಅಂತ ಕೆಲಸ ಮಾಡಿದ್ರೆ ನೀನು ಗದ್ರಬೇಕಷ್ಟೆ, ಬೇರೆ ಏನಕ್ಕೂ ಹೊಡಿಯಂಗಿಲ್ಲ ನೀನು. ಅರ್ಥ ಆಯ್ತಾ? ಮತ್ತೆ ಈಗ ದೊಡ್ಡವ್ರನ್ನ ಮಾತಾಡ್ತಾರ, ಒಂದ್ ಹೊಡೆದ್ ಹೇಳುದು ಅದು ಬುದ್ಧಿ ಮಾತಿಗೆ. ಯಾವನ ನೀನು, ನನ್ಗ್ಯಾಕೋ ಫೋನ್ ಮಾಡಿದೆ? ಯಾರೋ ದೊಡ್ಡವ್ರು ಹೇಳಿದ್ರಂತ ಏನೇನೋ ಮಾಡ್ತೀಯನ ನೀನು? ಮಗು ನೋಡಿಯಾಕ ನೀನ್ ಏನ್ ಹಾಕಿದೆ, ದೇವ್ರ ಮಗು ಅಂತ ಹೇಳ್ತಾ ಇಲ್ವಾ ಅದು? ನಿನ್ ಹತ್ರ ನನ್ ಮಗುನ್ ಬಿಟ್ಟೋಗ್ತೀನಪ್ಪ, ನೋಡ್ಕೊಳ ಕತ್ತೆ ಅಂತ. ನನ್ ಬರೋದ್ರೊಳಗಡೆ ಮಗು ನೋಡಿತೀಯನ ನೀನು? ಇಲ್ರಿ. ಮತ್ತೆ ಈ ಮಗುನ ಯಾಕೆ ಹೊಡಿತೀಯ ನೀನು? ಅಂದ್ರೆ ದೇವ್ರಿಗೆ ನಿನ್ ಮೇಲೆ ನಂಬಿಕೆ ಕಳ್ಕೋಬೇಕಾ? ಇಲ್ರಿ. ಇವಾಗ ನಿನ್ ಫ್ರೆಂಡಿಗೆ ಮಕ್ಳಿಲ್ಲ ಅಂತ ಫೋನ್ ಮಾಡ್ದೆ, ಹೌದ್ರಿ, ದೇವ್ರು ಕೊಟ್ಟಿಲ್ಲ ಅಂತ ನೀನ್ ಮಾಡ್ದೆ. ನಿನ್ಗೆ ಯಾಕೆ ಕೊಟ್ಟಿದಾರೆ ದೇವ್ರು? ಇವನು ಅವನ್ ಭಗವಂತನ ಇಚ್ಛಾರೆ ಅದು. ಹಾ, ಮತ್ತೆ ಆ ಭಗವಂತ ಕೊಟ್ಟಿರೋ ಮಗು ನೋಡಿತೀಯನ ನೀನು? ಇಲ್ಲ ಇಲ್ರಿ, ಹೊಡೆಯಂಗಿಲ್ರಿ. ಮತ್ತೆ ಹೆಂಗ್ ಹೇಳದೆ ನಾನು, ಈ ದೊಡ್ಡವ್ರು ಹೇಳಿದಾರೆ ಹೊಡೆದು ಬುದ್ಧಿ ಹೇಳ. ನಿನ್ಗೇನು ಅರ್ಹತೆ ಇದೆ? ಊಟ ತಿಂಡಿ ಕೊಡು, ಊಟ ಕೂಡ ತಿನ್ನಲ್ಲ ಅಂದ್ರೆ ಹೊಡಿಬಾರ್ದು ನೀನು. ಯಾವುದು ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು ಮಗು ಮೇಲೆ. ಆಯ್ತಾ? ನನ್ ತಂದೆ ಬಿಟ್ರೆ ನನಗೆ ದೇವ್ರಿಲ್ಲ ಅನ್ನೋ ಲೆವೆಲ್ ಬೆಳೆಸ್ಬೇಕಾ ಮಗುನ? ಇವಾಗ ನಿನ್ ಫೋನಿಗೆ ಸಾರ್ಥಕ ಆಗತ್ತೆ. ಅರ್ಥ ಆಯ್ತಾ? ಇವಾಗ ಅರ್ಥ ಆಯ್ತಾ ನಿಂಗೆ ಯಾಕೆ ಮಕ್ಕಳನ್ನ ಕೊಟ್ಟಿದ್ದಾರೆ ದೇವ್ರು ಅಂತ? ನೀನು ನಂಬಿ ಕೊಟ್ಟಿದ್ದಾರೆ. ಆಯ್ತಾ? ಇಡು ಫೋನ್. ನಾ ಬಾಳ ನೋಡಿನ್ರಿ ನಿಮ್ಮ ವಿಡಿಯೋಗಳು, ಹಿಂಗಾಗಿ ಅದೇ ಅವ್ರ ಸಂಬಂಧ ಕೇಳೋ ಸಂಬಂಧ ನಾವು ನಿನ್ನೆ ಅವ್ರಿಗೆ ಹೇಳೋ ದೇವ್ರ ಮುಂದೆ ಹೋಗಿ, ನೀನ್ ಕೊಟ್ಟ ಮಗುನ ನಿನ್ನದು ಅಂತ ಸಾಕ್ತೀನಿ, ನೀನ್ ಏನ್ ಕೊಟ್ರು ಸಾಕ್ತೀನಪ್ಪ, ನೀನ್ ಹಾಲಲ್ಲಾದ್ರೂ ಹಾಕು ನೀರಲ್ಲಾದ್ರೂ ಹಾಕು ಅಂತ ಹೇಳು. ಅವ್ರ ಮನಸ್ಸಲ್ಲಿ ನನಗ್ ಮಗು ಆದ್ರೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಕನ್ಸ್ ಕಂಡಿದ್ದಾರೆ, ಅವೆಲ್ಲ ಕನ್ಸುಗಳು ಬಿಟ್ಬಿಡ ಕೇಳು. ಮನ್ಸುಗಳು ಒಂದಾಗೋ ಕೇಳು. ಶರೀರ ಒಂದಾದ್ರೆ ಮಕ್ಕಳಾಗೋದಿಲ್ವೋ? ಮನ್ಸು ಒಂದಾಗ್ಬೇಕು. ಮನ್ಸು ಒಂದಾಗ್ಬೇಕು. ಅರ್ಥ ಆಯ್ತಾ? ಅವ್ರಿಗೆ ಹೇಳು 13 13 ಸೂರ್ಯ ನಮಸ್ಕಾರಗಳು ಮಾಡಕ್ಕೆ, ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಎಳ್ಳೆಣ್ಣೆಯನ್ನ ಮೈಗೆಲ್ಲ ಹಚ್ಕೊಳಕ್ ಹೇಳು ಇಬ್ರಿಗೂ. ಎಳ್ಳೆಣ್ಣೆ ಅಂದ್ರೆ ಕೊಬ್ಬರಿ ಎಣ್ಣೆ ಏನ್ರಿ? ಎಳ್ಳೆಣ್ಣೆ ಕತ್ತೆ ನಿನ್ಗೇನ ನೀನು ಎಳ್ಳೆಣ್ಣೆ ಗೊತ್ತಿಲ್ಲ ನೀನ್ ಏನ ನೀನ ಎಳ್ಳು ಎಳ್ಳಿನ ಎಣ್ಣೆ ಎಳ್ಳೆಣ್ಣೆ ಎಳ್ಳಿನ ಎಣ್ಣೆ ರೀ. ಮೈಗೆಲ್ಲ ಇಬ್ರು ಹಚ್ಕೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡಿ, ಸೂರ್ಯ ನಮಸ್ಕಾರ 13 ಮಾಡಿ, ಮತ್ತೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಅವರು ಮಾಡಕೇಳು. ಇಮ್ಮಿಡಿಯೇಟ್ಲಿ ಗರ್ಭ ನಿಲ್ಲತ್ತೆ. ದೇವ್ರ ಹತ್ರ ಕ್ಷಮೆ ಕೇಳು. ಮಗು ಹುಟ್ಟಿದ ಮೇಲೆ ಮಾತು ತಪ್ಪಿದ್ರೆ ಮತ್ತೆ ನಂಗೆ ಗೊತ್ತಿಲ್ಲ. ಮಗು ಹುಟ್ಟಿದ ಮೇಲೆ ಅವ್ರು ಮತ್ತೆ ಬಲವಂತವಾಗಿ ಮಗುನ ಹಿಂಸೆ ಮಾಡುದು, ಸ್ಕೂಲ್ಗೆ ಹಾಕಿದ್ದು, ಸ್ಕೂಲ್ ಕೂಡ ನಾನು ಮಗು ನಾನು ಅವ್ರ ತರ ಸ್ಕೂಲ್ಗೆ ಹೋಗ್ಬೇಕು, ನನಗೂ ಆ ರೀತಿ ಯೂನಿಫಾರ್ಮ್ ಬೇಕು, ನಾನು ಅಂತ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಮಾತ್ರ ಸ್ಕೂಲ್ಗೆ ಹಾಕಿಲ್ಲ ಅಂದ್ರೆ ಹಾಕ್ಬಿಡ ನೀನು. ಬೇರೆ ಮಕ್ಕಳನ್ನ ನೋಡಿ ಅಪ್ಪ ನಾನು ಸ್ಕೂಲ್ಗೆ ಹೋಗ್ತೀನಿ, ಅಪ್ಪ ನನಗೆ ಕಿವಿ ಚುಚ್ಚು ಅನ್ನೋವರೆಗೂ ಕಿವಿ ಚುಚ್ಚಬೇಡ. ಅಪ್ಪ ನನಗೆ ಇದು ಬೇಕು. ಓಕೆ, ನೀನು ನಿಮ್ಮಲ್ಲಿ ಕಿವಿ ಚುಚ್ಚುತ್ತಾರಲ್ಲ, ನಿಮ್ಮಲ್ಲೂ ಚುಚ್ಚುತ್ತಾರೆ. ಮಗು ಅಪ್ಪ ನಾನು ಅಮ್ಮಂತರ ಓಲೆ ಹಾಕೋಬೇಕು, ಕಿವಿ ಚುಚ್ಚು ಅಂದ ಮೇಲೆ ಚುಚ್ಚಬೇಕು, ಅಲ್ಲಿವರೆಗೂ ಚುಚ್ಚಬಾರ್ದು. ಯಾವುದೇ ವಿಚಾರಕ್ಕೆ ಒಂದು ಕಿವಿ ಚುಚ್ಚಿದ ಮೇಲೆ ಅಪ್ಪ ನಂಗೆ ನೋವಾಗ್ತದೆ ಇನ್ನೊಂದು ಕಿವಿ ಚುಚ್ಚೋದ್ ಬೇಡ ಅಂದ್ರೆ ಬಿಟ್ಬಿಡು. ಯಾವುದನ್ನು ಬಲವಂತ ಮಾಡಬಾರ್ದು. ಅರ್ಥ ಆಯ್ತಾ? ಇಡ್ತಾರೆ ಫೋನ್. ಇದು ಹೇಳ್ರಿ ಅವ್ರಿಗೆ ಹೇಳೋ. ಇನ್ನೊಂದ್ಸಲ ಫೋನ್ ಮಾಡ್ಬೇಡ, ಬ್ಲಾಕ್ ಮಾಡ್ಬಿಡ್ತೀನಿ ನಂಬರ್. ಹಂಗ್ ಮಾಡ್ಬೇಡ್ರಿ, ಈಗ ನಮ್ದು ಕೇಳಿದ್ದು ಸ್ವಲ್ಪ ಕಮ್ಮಿ, ಅವ್ರದ್ದು ಕೇಳದೇ ಜಾಸ್ತಿ ರೀ ನಾವು. ಓಕೆ ಆಯ್ತು.